ಲಕ್ಷ್ಮೀ ದೇವಿಯನ್ನು ಎಲ್ಲರ ಮನೆಯಲ್ಲೂ ಆರಾಧಿಸುತ್ತೇವೆ. ದಿನನಿತ್ಯವೂ ಪೂಜಿಸುವಂತಹ ದೇವಿ ಈಕೆ. ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಗೆ ಪ್ರಶಸ್ತವಾದ ದಿನ. ಆದರೆ ಶ್ರಾವಣ ಮಾಸದಲ್ಲಿ ಬರುವ ಕೊನೆಯ ಶುಕ್ರವಾರದಂದು ಬಹಳ ಶಾಸ್ತ್ರೋಕ್ತವಾಗಿ ನಡೆಯುವ ಲಕ್ಷ್ಮೀ ಪೂಜೆಗೆ ಬಹಳ ಮಹತ್ವವಿದೆ. ತಿಂಗಳುಗಳಿಂದ ಈ ದಿನಕ್ಕೆ ಕಾಯುವ ಭಕ್ತರು ವಿಜೃಂಭಣೆಯಿಂದ ಸಂತೋಷದಿಂದ ದೇವಿಯ ಆರಾಧನೆ ಮಾಡುತ್ತಾರೆ. ಲಕ್ಷ್ಮೀ ದೇವಿಯನ್ನು ಅಷ್ಟಲಕ್ಷ್ಮೀ ರೂಪದಲ್ಲಿ ಆರಾಧಿಸುವ ಪದ್ಧತಿ ನಮ್ಮಲ್ಲಿದೆ. ಅಷ್ಟಲಕ್ಷ್ಮಿಯರು ಯಾರೆಂದರೆ, ಆದಿಲಕ್ಷ್ಮಿ, ಭಕ್ತರು ಬೇಡುವ ವರಗಳನ್ನು ಕರುಣಿಸುವವಳು. ಇವಳನ್ನು ವರಲಕ್ಷ್ಮಿ ಎಂದೂ ಕರೆಯುತ್ತಾರೆ. ಧನಲಕ್ಷ್ಮಿ, ಭಕ್ತರಿಗೆ ಸರ್ವ ಸಂಪತ್ತನ್ನೂ ಕರುಣಿಸುವ ತಾಯಿ. ಧಾನ್ಯಲಕ್ಷ್ಮಿ, ಸಕಲ ಜೀವರಾಶಿಗಳ ಹಸಿವು ನೀಗಿಸುವ ತಾಯಿ. ಗಜಲಕ್ಷ್ಮಿ, ಇವಳು ರಾಜ್ಯಲಕ್ಷ್ಮಿಯೂ ಕೂಡ. ಇವಳು ಐಶ್ವರ್ಯ, ಆತ್ಮಜ್ಞಾನ ಹಾಗೂ ಮುಕ್ತಿಯನ್ನು ಕೊಡುವ ತಾಯಿ. ಸಂತಾನಲಕ್ಷ್ಮಿ, ಇವಳು ಒಳ್ಳೆಯ ಸಂತಾನವನ್ನು ಕರುಣಿಸುವ ತಾಯಿ. ಧೈರ್ಯಲಕ್ಷ್ಮಿ, ಭಯ ದುಃಖವನ್ನು ನಿವಾರಿಸಿ ಧೈರ್ಯ ತುಂಬುವ ಮಾತೆ. ಇವಳನ್ನು ವೀರಲಕ್ಷ್ಮಿ ಎಂದೂ ಕರೆಯುತ್ತಾರೆ. ವಿಜಯಲಕ್ಷ್ಮಿ, ಇವಳನ್ನು ಜಯಲಕ್ಷ್ಮಿ ಎಂದೂ ಕರೆಯುತ್ತಾರೆ. ವಿಜಯವನ್ನು ಕರುಣಿಸಿ ಪೊರೆಯುವ ತಾಯಿ. ವಿದ್ಯಾಲಕ್ಷ್ಮಿ, ಜ್ಞಾನದ ಹಸಿವನ್ನು ನೀಗಿಸಿ ವಿದ್ಯಾಬುದ್ಧಿಯನ್ನು ನೀಡಿ ಸಲಹುವ ತಾಯಿ. ಅಷ್ಟಲಕ್ಷ್ಮಿಯರ ಕೃಪೆಯಿಂದ ಸರ್ವರಿಗೂ ಆಯು ಆರೋಗ್ಯ ಸುಖ ಸಂಪತ್ತು ಶಾಂತಿ ಲಭಿಸಲಿ. ವರಲಕ್ಷ್ಮಿಯು ಎಲ್ಲರಿಗೂ ಒಳ್ಳೆಯದನ್ನುಂಟು ಮಾಡಲಿ. ತದಿಂಗಿಣತು ಅಷ್ಟಲಕ್ಷ್ಮೀ ನಮೋಸ್ತುತೇ.
भिक्षां देहि भवति भिक्षां देहि कुलकभूषणमाश्रयन्ति ये भृङ्गाङ्गनेव मुकुलाभरणं तमालम् अङ्गीकृताखिल विभूतिरपाङ्गलीला लक्ष्मी रूपिणी परंदा
ಮಗಮ ಮಗಮ ಪಮ ಪಾನಿ ದಪ ಮಗಮ ಪದ ಪ ಮಗಮ ದಪ ಮಗಮ ಪಮ ಗಮ ಮಗ ಗರಿ ಸರಿ ಗರಿ ಸ ನಿ ಸರಿ ಮ ಪನಿ ಬಮ ಪನಿ ಸರಿ ಗರಿ ಸ ನಿ ಸರಿ ಸನಿ ಪ ಸನಿ ಬಮ ಅಷ್ಟ ಲಕ್ಷ್ಮೀ ತರಿತ ದಣ ದಣತ ಚಣು ಚಣು ತ ದಿಮಿ ದಿಮಿ ತ ಕೀಟ ತಕ್ಕಿರ್ದಗ್ದರ್ಗಿರ್ದೋಂ ತಾಮ್ 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 ತರಿತ ಕ ಚಣು ದಿಮ್ 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 ತರಿತ ಕ ಚಣು ತೋಂ 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 ತರಿತ ಕ ಚಣು ನಮ್ 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 ತರಿತ ಕ ಚಣು ತಾಮ್ ತರಿತ ಕ ಚಣು ದಿಮ್ ತರಿತ ಕ ಚಣು ತೋಂ ತರಿತ ಕ ಚಣು ನಮ್ 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 ತರಿತ ಕ ಚ
ತಕದಿಗು ಕಿಡದಂಗ ತಕಿದೋಂ ತಕದಿಗು ಕಿಡದಂಗ ತಕಿದೋಂ ತಕದಿಗು ಕಿಡದಂಗ ತಕಿದೋಂ ಅಷ್ಟಲ ಲಕ್ಷ್ಮಿ ಜನ ಮಹಿತ ಪದಾಂಬುಜೆ ಗಜಲಕ್ಷ್ಮೀ ವರರೂಪಿಣಿ ಸಗಸನಿದ ಮಗ
ಸನಿದ ಪದಗ ಸ
ಗಮರಿ